ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಗ್ಗೆ ಹೇಳಬೇಕು ಅಂತಂದರೆ ಇದು ಒಂದು ಹೇರ್ ಕೇರ್ ಅಂತಲೇ ಹೇಳ್ಬೋದು ಸೊ ಫ್ರೆಶ್ ಸ್ಮೆಲ್ಲಿಂಗ್ ಹೇರ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ನಿಮ್ಮ ಕೂದಲಿಂದ ಒಂದು ಫ್ರೆಶ್ ಆದ ಘಮ ಬರಬೇಕು ಯಾವಾಗ್ಲೂ ಅನ್ನೋದು ನಿಮ್ಮ ಕಾಳಜಿ ಆಗಿದ್ರೆ ಅದರ ಜೊತೆಗೆ ನೀವು ಎಸ್ಪೆಷಲಿ ಆಯಿಲನ್ನು ಇಷ್ಟ ಪಡೆದೇ ಇರುವಂತಹ ಪರ್ಸನ್ ಆಗಿದ್ರೆ ಹೇಗಪ್ಪ ನಮ್ಮ ತಲೆ ಬುಡಕ್ಕೆ ಒಂದು ಸ್ವಲ್ಪ ಪೋಷಣೆ ಅನ್ನೋ ಥರ ಸಿಗ್ಬೇಕಲ್ಲ ಆಯಿಲ್ ಹಚ್ದೆ ಇದ್ರೆ ಹೇಗೆ ಆ ನಿಮ್ಮ ತಾಯಿ ಅಂದ್ರು ಅಜ್ಜನ್ ಅಜ್ಜಿ ಅಂದರು ಬೈಯೋದನ್ನು ನೀವು ಕೇಳೇ ಇರ್ಬೋದು ಲೈಕ್ ಎಣ್ಣೆ ಹಚ್ತಾ ಇದ್ದರೆ ಕೂದಲು ಚೆನ್ನಾಗಿ ಬೆಳೆಯಲ್ಲ ಕಪ್ಪಗಾಗಿರಲ್ಲ ಮತ್ತು ಬೇಗ ಬೆಳ್ಳಗಾಗ್ಬಿಡುತ್ತೆ ಹಾಳಾಗುತ್ತೆ ನಿನ್ನ ಹೇರ್ಸು ಅಂತ ಎಲ್ಲ ಹೇಳೋದನ್ನು ಕೇಳೋದನ್ನು ಬೈಯೋದನ್ನು ನಾವೆಲ್ಲರೂ ಕೇಳಿರ್ತೀವಿ ಸೊ ಇದಕ್ಕೆ ಒಂದು ರೆಮಿಡಿ ಅನ್ನೋ ಥರ ಈ ಒಂದು ಹೇರ್ ಸ್ಪ್ರೇಯನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇದನ್ನು ನೀವು ನಿಯಮಿತವಾಗಿ ಕಂಟಿನ್ಯೂಸ್ ಆಗಿ ಬಳಸ್ತಾ ಬಂದರೆ ನಿಮ್ಮ ಹೇರಿಗೆ ಸಿಗಬೇಕಾದಂತಹ ನರಿಶ್ಮೆಂಟ್ ಏನಿದೆ ಅದು ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಈ ಒಂದು ಹೇರ್ ಸ್ಪ್ರೇಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಎಲ್ಲವನ್ನ ಅರೇಂಜ್ ಮಾಡ್ಕೊಂಡಿದೀನಿ ಈ ಈ ವಸ್ತುಗಳನ್ನು ನೀವು ಸಹ ಬಳಸಬೇಕಾಗುತ್ತೆ ಮೊದಲಿಗೆ ನಾಲ್ಕರಿಂದ ಐದು ಲವಂಗ ಒಂದೆರಡು ಇಂಚಷ್ಟು ಚಕ್ಕೆ ಅಥವಾ ದಾಲ್ಚಿನ್ನಿ ಅಂತ ಏನು ಹೇಳ್ತೀವಿ ಅದು ಮತ್ತೆ ಇಲ್ಲಿ ಸ್ವಲ್ಪ ಒಂದೆರಡರಿಂದ ಮೂರು ಎಲೆಯಷ್ಟು ಪಲಾವ್ ಎಲೆ ಮತ್ತೆ ಒಂದಷ್ಟು ಆರೆಂಜ್ ಸಿಪ್ಪೆ ಆರೆಂಜ್ ಸಿಪ್ಪೆನಲ್ಲಿ ತುಂಬ ವಿಟಮಿನ್ ಸಿ ಇರುತ್ತೆ ಈಸಿಯಾಗಿ ಸಿಗುತ್ತೆ ಕೆಲವೊಂದು ಸೀಸನ್ನಲ್ಲಿ ಆರೆಂಜ್ ಸೀಸನಲ್ಲಿ ನೀವು ಅದನ್ನು ಬಳಸ್ಬೋದು ಅದರ ಜೊತೆಗೆ ನಾನಿಲ್ಲಿ ಜೀರಿಗೆಯನ್ನು ಸಹ ಒಂದೆರಡು ಮೂರು ಸ್ಪೂನಷ್ಟು ತಗೊಂಡಿದ್ದೀನಿ ಸೊ ಇದೆಲ್ಲವನ್ನು ನಾನು ಒಂದು ಲೋಟ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟೊತ್ತು ಚೆನ್ನಾಗಿ ಇದು ಕುದ್ರೆ ಇದರ ಒಂದು ಸಾರ ಏನಿರುತ್ತೆ ಎಸ್ಪೆಷಲಿ ಆ ಒಂದು ಆರೆಂಜ್ ಪೀಲ್ನ ಒಂದು ಸಾರ ಅಂದರೆ ಆರೆಂಜ್ನ ಸಿಪ್ಪೆಯ ಸಾರ ಏನಿರುತ್ತೆ ಅದೆಲ್ಲವೂ ಸಹ ನೀರಿಗೆ ಸ್ವಲ್ಪ ಬರುತ್ತೆ ಮತ್ತು ಈ ಒಂದು ಘಮ ಘಮ ಅನ್ನುವಂತಹ ಹೇರ್ ಸ್ಪ್ರೇ ರೆಡಿ ಆಗುತ್ತೆ ತುಂಬ ನ್ಯಾಚುರಲ್ ಆಗಿರುವಂತಹ ಹೇರ್ ಸ್ಪ್ರೇ ನಿಮಗೆ ಹೇರ್ ಸ್ಪ್ರೇ ಅಂತ ಅಂದಿದ ತಕ್ಷಣ ಈವನ್ ಸ್ಟೋರ್ ಬಾಟಲ್ಲಿ ಎಷ್ಟೋ ಸಲ ನಾವು ನೋಡಿರ್ತೀವಿ ಸಿಂಥೆಟಿಕ್ ಆಗಿರುವಂತಹ ಆರ್ಟಿಫಿಷಿಯಲ್ ಆಗಿರುವಂತಹ ಘಮಗಳನ್ನು ಸೇರಿಸಿ ಅವರು ಮಾಡಿರ್ತಾರೆ ಬಟ್ ಇದು ತುಂಬ ನ್ಯಾಚುರಲ್ ಆಗಿ ಇರುವಂತಹ ಒಂದು ಹೇರ್ ಸ್ಪ್ರೇ ಅಂತ ಹೇಳ್ಬೋದು ಸೊ ಚೆನ್ನಾಗಿ ಕೂಲ್ ಡೌನ್ ಮಾಡಿದ್ಮೇಲೆ ನಾನಿಲ್ಲಿ ಇದನ್ನು ಸ್ವಲ್ಪ ಶೋಧಿಸ್ಬಿಟ್ಟು ಮತ್ತು ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ಪ್ರೇ ಬಾಟಲ್ಗೆ ಬಿಟ್ರೆ ನೀವು ಇವನ್ ಎಲ್ಲಾದರೂ ಟ್ರಾವೆಲ್ ಮಾಡ್ತೀರಾ ಅಥವಾ ಕಾಲೇಜಸ್ಗೆ ಹೋಗ್ತೀರಾ ಬಸ್ ಇಡ್ಕೊಂಡು ಹೋಗ್ತೀರಾ ಅಥವಾ ನಿಮ್ಮ ಓನ್ ವೆಹಿಕಲಲ್ಲಿ ಹೋಗ್ತೀರಾ ಅಥವಾ ನಿಮ್ಮ ಬ್ಯಾಗಲ್ಲಿ ಆಫೀಸಲ್ಲಿ ಎಲ್ಲಿ ಬೇಕಿದ್ರೂ ಇಟ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಕೊಬೋದು ಜಸ್ಟ್ ನಿಮಗೆ ತುಂಬ ಆಗಿ ಇನ್ನು ಬೇಕು ಅಂತಂದರೆ ಇವನ್ ನೀವು ಫ್ರಿಜ್ಜಲ್ಲಿ ಸಹ ಇಟ್ಕೊಂಡು ಪದೇ ಪದೇ ಈ ರೀತಿ ಕೂದಲಿಗೆ ಕೂದಲಿನ ಬುಡಕ್ಕೆ ಪೆಷ್ಲಿ ಸ್ವಲ್ಪ ಸ್ಪ್ರೇ ಮಾಡ್ಕೋತಾ ಇದ್ರೆ ಕೂದಲಿಗೆ ನರಿಷ್ಮೆಂಟಿಗೆ ನರಿಷ್ಮೆಂಟು ಆಯಿತು ಅದರ ಜೊತೆಗೆ ಘಮ್ ಅಂತಾನೂ ಘಮ ಘಮ ಅಂತನೂ ಅಂತ ಇರುತ್ತೆ ನಿಮ್ಮ ಕೂದಲು ಸೊ ಈ ಇಷ್ಟು ಒಳ್ಳೆಯ ಒಂದು ಹೇರ್ ಸ್ಪ್ರೇಯನ್ನು ಇವತ್ತು ನೋಡಿದ್ದೀರಾ ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಳಿಸಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇನ್ನಷ್ಟು ಮಗದಷ್ಟು ಒಳ್ಳೊಳ್ಳೆಯ ವೀಡಿಯೋಸನ್ನು ನಾನು ತರೋದಕ್ಕೆ ಪ್ರಯತ್ನಿಸ್ತೀನಿ ಅದರ ಜೊತೆಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಸಹ ನನ್ನನ್ನು ಫಾಲೋ ಮಾಡ್ಬೋದು ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಅಂತ ಹೇಳಿ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸೊ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್